ಕೊರೋನಾ ಮಹಾಮಾರಿಯಿಂದಾಗಿ ಮಕ್ಕಳಿಗೆ ಬಹಳ ದೊಡ್ಡ ಸಮಸ್ಯೆ ಆಗಿರುವಂತದ್ದು ಮಹಾಮಾರಿ ಮಕ್ಕಳನ್ನು ಕಾಡ್ತಾ ಇದೆ ಆರೋಗ್ಯ ಸಮಸ್ಯೆ ಅಲ್ಲ ಸಾಮಾಜಿಕವಾಗಿ ಸಮಸ್ಯೆಗಳು ಬಾಧಿಸ್ತಾ ಇದೆ ಕೂಲಿ ಮಾಡುವಂತ ಕೆಲಸಗಳು ಜಾಸ್ತಿ ಆಗ್ತಿದೆ ಉಡುಪಿ ಮಲ್ಪೆ ಬಂದರಿನ ವಿಚಾರಕ್ಕೆ ಬರೋದಾದ್ರೆ ಅಲ್ಲೂ ಕೂಡ ನೂರಾರು ಮಕ್ಕಳು ಕೆಲಸ ಮಾಡ್ತಿದ್ದಾರೆ ಶಾಲೆ ಇಲ್ಲದೆ ಮಕ್ಕಳಿಗೆ ಮೀನುಗಾರಿಕೆ ಬಂದರಲ್ಲಿ ಕೆಲಸ 17 ಬಾಲಕಾರ್ಮಿಕರನ್ನು ರಕ್ಷಣೆ ಮಾಡಿದ್ದಾರೆ ಅಧಿಕಾರಿಗಳು ಉತ್ತರ ಕರ್ನಾಟಕದ ಮಕ್ಕಳಿಗೆ ಉಡುಪಿ ಬಂದರಿನಲ್ಲಿ ಕೆಲಸ ಕೊಪ್ಪಳ ಬಳ್ಳಾರಿ ಮೂಲದ ಬಾಲಕಾರ್ಮಿಕರನ್ನು ಈಗ ರಕ್ಷಣೆ ಮಾಡಿದ್ದಾರೆ ಮಕ್ಕಳ ಕಲ್ಯಾಣ ಸಮಿತಿಯಲ್ಲಿ 17 ಬಾಲಕಾರ್ಮಿಕರಿಗೆ ಆಶ್ರಯ ಕೊಡಲಾಗಿದೆ इसी बगे मातनाडलिके कानूनु परिवीक्षणा अधिकारी आगिरुवंत प्रभाकर अवरु दूरवाणी संपर्कदल्लिद्दारे सर नमस्ते सर नमस्ते मैडम ಪ್ರಮುಖವಾಗಿ ಈಗ ಒಂದು ಕೊರೋನಾ ಮತ್ತೊಂದು ಮಕ್ಕಳಿಗೆ ಸಮಸ್ಯೆ ಆಗ್ತಾ ಇರುವಂತದ್ದು ತಾವು ಕಂಡುಬಂದಂತೆ ಏನೇನ್ ಸಮಸ್ಯೆಗಳು ಆಗ್ತಾ ಇದೆ ಈ ಬಂದರಿನಲ್ಲಿ ಕೆಲಸ ಯಾವಾಗಿನ ನಡೀತಾ ಇದೆ ಅಂತ ಈಗ ನಮ್ಮ ಮಲ್ಪೆ ಬಂದರಿಗೆ ಸಂಬಂಧಪಟ್ಟ ಹೇಳೋದಂತ ಹೇಳಿದ್ರೆ ಇದು ಆಕ್ಚುಲಿ ನಿರಂತರವಾಗಿ ಏನು ನಮ್ಮ ಜಿಲ್ಲಾಡಳಿತ ಇರಬಹುದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೆ ಮಕ್ಕಳ ರಕ್ಷಣಾ ಘಟಕ ಹೀಗೆ ನಾವು ಅನೇಕ ಬಾರಿ ಈ ರೆಸ್ಕ್ಯೂ ಆಪರೇಷನ್ ಅನ್ನು ಮಾಡ್ತಾ ಇರ್ತೇವೆ ಓಕೆ ಆದರೂ ಕೂಡ ಈ ರೆಸ್ಕ್ಯೂ ಮಾಡಿ ಒಂದು 10-15 ದಿವಸ ಅಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗುತ್ತೆ ಆಮೇಲೆ ಪುನಃ ಬರ್ತಾರೆ ಬಟ್ ಯಾಕೆ ಬರ್ತಾರೆ ಅಂತ ಹೇಳಿದ್ರೆ ನಮ್ಮ ಉಡುಪಿಯಲ್ಲಿ ವಿಶೇಷವಾಗಿ ಏನು ಮೈಗ್ರೆಂಟ್ ಲೇಬರ್ಸ್ ವಲಸೆ ಕಾರ್ಮಿಕರು ಏನು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೋ ಅವರ ಮಕ್ಕಳೇ ಇದರಲ್ಲಿ ಹೆಚ್ಚಾಗಿ ಈ ನಮ್ಮ ಮಲ್ಪೆ ಬಂದರಗಳಲ್ಲಿ ಕೆಲಸಕ್ಕೆ ಬರ್ತಾರೆ ಆದ್ರೆ ಈಗ ಮೊನ್ನೆ ಘಟನೆಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಎಲ್ಲರೂ ಕೂಡ ನಮ್ಮ ಕೊಪ್ಪಳ ಮತ್ತು ಬಳ್ಳಾರಿ ಮೂಲದ ಎಲ್ಲರೂ ಕೂಡ ಹೆಣ್ಣುಮಕ್ಕಳು ಇದ್ದಾರೆ ಒಂದು 14-18 ವರ್ಷ ಪ್ರಾಯದ ಹೆಣ್ಣುಮಕ್ಕಳು ಬಟ್ ಅವರೆಲ್ಲರನ್ನು ಕೂಡ ನಾವು ಏನು ಇಲಾಖೆ ವತಿಯಿಂದ ರೆಸ್ಕ್ಯೂ ಮಾಡಿ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಹಾಜರುಪಡಿಸಿದ್ದೇವೆ ಆದ್ರೆ ಹಾಜರುಪಡಿಸಿದ ನಂತರ ಈ ಮಕ್ಕಳ ಪೇರೆಂಟ್ಸ್ ಕೂಡ ಅಲ್ಲಿ ಬಂದು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು 2:30-3 ಗಂಟೆ ರಾತ್ರಿಗೆ ಏನು ಮಲ್ಪೆ ಬಂದರಲ್ಲಿ ಮೀನು ಕೆಲಸಕ್ಕೆ ನಾವು ಹೋಗ್ತೇವೆ ಆ ಸಂದರ್ಭದಲ್ಲಿ ನಾವು ಮಕ್ಕಳನ್ನು ಮನೆಯಲ್ಲಿ ಬಿಟ್ಟು ಹೋಗೋದು ಕಷ್ಟ ಆಗುತ್ತೆ ಹಾಗಾಗಿ ನಾವು ಅಲ್ಲಿಗೆ ಕರ್ಕೊಂಡು ಹೋಗ್ತೇವೆ ಅಂತ ಅವರು ಹೇಳ್ತಾರೆ ಬಟ್ ಅದೇ ಸಂದರ್ಭದಲ್ಲಿ ಮಕ್ಕಳು ಕೂಡ ಏನು ಈ ಮೀನು ನಾಯಿ ಅಂತ ಕೆಲಸವನ್ನು ನಿರತರಾಗಿರ್ತಾರೆ ಅವರು ಬರಿ ಬರೋದಷ್ಟೇ ಅಲ್ಲ ಕೆಲಸ ಕೂಡ ಮಾಡ್ತಾರೆ ಅಲ್ಲ ಕೆಲಸ ಕೂಡ ಮಾಡ್ತಾರೆ ಯಾಕಂದ್ರೆ ಅಲ್ಲಿ ಮಕ್ಕಳಿಗೆ ಹಣ ಕೊಡ್ತಾರೆ ಸ್ವಲ್ಪ ಸ್ವಲ್ಪ ಹಣ ಕೊಟ್ಟರು ಕೂಡ ಅವರಿಗೆ ಮಕ್ಕಳಿಗೆ ಹಣದ ಆಸೆಯಿಂದಾಗಿ ಆ ಕೆಲಸ ಮಾಡ್ತಾರೆ ಸೋ ಇದರಿಂದ ಏನು ಸಮಸ್ಯೆ ಅಂತ ಹೇಳಿದ್ರೆ ಮಕ್ಕಳಿಗೆ ಹಣದ ಆಸೆ ತೋರಿದಾಗ ಮುಂದೆ ಶಿಕ್ಷಣ ಕಷ್ಟ ಆಗುತ್ತೆ ನಿಜ ಶಿಕ್ಷಣ ಹೋಗ್ಲಿಕ್ಕೆ ಅವರಿಗೆ ಆಸಕ್ತಿ ಕಡಿಮೆ ಆಗುತ್ತೆ ಒಂದು ಹೀಗೆ ಇನ್ನೊಂದು ಆಮೇಲೆ ಅಲ್ಲಿ ನಾವು ಯಾವುದು ಬಾಲಕಾರ್ಮಿಕರಾದರೂ ಕೂಡ ಪ್ರಕರಣ ದಾಖಲಿಸಲಿಕ್ಕೆ ಏನು ಕಾರ್ಮಿಕ ಇಲಾಖೆಗೆ ಕಷ್ಟ ಆಗುತ್ತೆ ಯಾಕಂತ ಹೇಳಿದ್ರೆ ಅಲ್ಲಿ ನೇರವಾಗಿ ಎಂಪ್ಲಾಯರ್ ಯಾರು ಅಂತ ಗೊತ್ತಾಗೋದಿಲ್ಲ ಎಂಪ್ಲಾಯರ್ ಎಂಪ್ಲಾಯರ್ಶಿಪ್ ರಿಲೇಷನ್ಶಿಪ್ ಇಲ್ಲದೆ ಅಲ್ಲಿ ನಾವು ಪ್ರಕರಣ ದಾಖಲಿಸೋದು ಕೂಡ ಕಷ್ಟ ಈ ಮಕ್ಕಳನ್ನ ನಾವು ರೆಸ್ಕ್ಯೂ ಮಾಡಬಹುದು ಬುದ್ಧಿ ಹೇಳಬಹುದು ಇಷ್ಟೇ ಮಾಡಬಹುದು ವಿನಃ ಬೇರೆ ಏನ್ ಮಾಡ್ಲಿಕ್ಕೆ ಕೂಡ ಕಷ್ಟ ಆಗುತ್ತೆ ನಿಜ ನಿಜ ಥ್ಯಾಂಕ್ ಯು ಸೋ ಮಚ್ ಪ್ರಭಾಕರ್ ಅವರೇ ಸುವರ್ಣ ನ್ಯೂಸ್ ಮಾತನಾಡಿದ್ದಕ್ಕೆ